ದೇಶದ ಮೂಲೆ ಮೂಲೆಗಳಿಂದಲೂ ಈಗಾಗಲೇ ಅಪ್ಪು ಸಮಾಧಿಯ ಬಳಿ ಜಮಾಯಿಸ್ತಾ ಇರತಕ್ಕಂತದ್ದು ನಾನು ಕಂಠೀರವ ಸ್ಟುಡಿಯೋ ಮುಂಭಾಗದಲ್ಲಿ ಇದ್ದೀನಿ ಇಲ್ಲೊಂದು ವ್ಯಾಪಾರ ಮಳಿಗೆಗಳನ್ನು ಕೂಡ ಕಾಣಬಹುದು ಕೇವಲ ಅಪ್ಪು ಅವರ ಬದುಕು ಸ್ಫೂರ್ತಿಯಾಗಿಲ್ಲ ಅವರ ಜೀವನ ಅವರ ಬದುಕು ಇನ್ನೊಬ್ಬರಿಗೆ ಆರ್ಥಿಕವಾಗಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಾಗಿರತಕ್ಕಂತದ್ದು ಇವತ್ತು ನಾನು ಚಿಪ್ಪಿನ ಮೂಲಕ ಒಂದು ಪಿಟೀಲನ್ನು ನಡೆಸತಕ್ಕಂತ ಒಬ್ಬ ವ್ಯಾಪಾರಿಯ ಬಳಿ ಬಂದಿದ್ದೀನಿ ಅವರಿಗೂ ಅಪ್ಪು ಕಂಡ್ರೆ ಪಂಚಪ್ರಾಣ ಅಪ್ಪುವರ ಹಾಡುಗಳನ್ನು ಅವರು ಪಿಟೀಲಲ್ಲೇ ನುಡಿಸ್ತಾರೆ ಅವರು ಎಲ್ಲಿಯವರು ಹೇಗೆ ಅಪ್ಪುವರ ಅಭಿಮಾನ ಪ್ರೀತಿ ಎಂಥದ್ದು ಅಂತ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಿಮ್ಮ ಈ ಚಿಪ್ಪಿನ ಮುಖಾಂತರ ಹಾಡನ್ನು ನುಡಿಸ್ತಕ್ಕಂಥದ್ದು ಹೇಳಿ ಚಿಪ್ಪಿನ ಮುಖಾಂತರ ನೀವು ಅಪ್ಪುವರ ಸಾಂಗನ್ನು ನುಡಿಸ್ತೀರಿ ಇದು ನೋಡಿ ತೆಂಗಿನ ಚುಪ್ಪೆ ಇದು ಕಡ್ಡಿ ಕ್ಯಾಸ್ಕೆಟ್ ವೈರು ಇದು ಅಪ್ಪು ಯಾವ ರೆಕಾರ್ಡ್ನ ಬರೆಸ್ಕೋಬೋದು ನೋಡಿ ಅಪ್ಪುವರದು ಬರೆಸ್ತೀನಿ ಅಪ್ಪವ್ರದ್ದು ರೆಕಾರ್ಡು ನಾವು ಸಣ್ಣ ವಯಸ್ಸಿಂದ ಅಣ್ಣವ್ರ ಫ್ಯಾನೇ ನಾವು ರಾಜ್ಕುಮಾರ್ ಫ್ಯಾನು ರಾಜ್ಕುಮಾರ್ ಫಿಲಿಮು ಮತ್ತು ಅಪ್ಪವ್ರದ್ದೆಲ್ಲ ನೋಡಿದ್ದೀವಿ ಅಪ್ಪ ರಾಜ್ಕುಮಾರ್ ಯಾವಾಗ ಹಿಂಗೆ ಆಗಿದ್ದಾರೆ ಆವಾಗಲಿಂದ ವ್ಯಾಪಾರ ಇಲ್ಲೇ ಮಾಡ್ತಾಯಿದ್ರು ಒಂದು 2 ವರ್ಷದಿಂದ ಮುಂಚೆ ಜಾತ್ರೆ ಸಂತೆ ಎಲ್ಲ ಹೋಗ್ತಾಯಿದ್ರು ನಾವು ಹುಟ್ಟಿದ್ದು ದಾವಣಗೆರೆ ಈಗೆಲ್ಲ ಇರೋದು ಒಂದು 40 ವರ್ಷದಿಂದ ಬೆಂಗಳೂರೇ ಇದ್ದೀವಿ ಮುಂಚೆ ಎಲ್ಲ ನಾವು ಮ್ಯಾಜಿಕ್ ಶೋ ಮಾಡೋರು ಪಿಕ್ಚರ್ ಶೂಟಿಂಗ್ ಸೀರಿಯಲ್ದಲ್ಲಿ ಹಾವು ಕೊಡ್ತಾಯಿದ್ರು ಇಷ್ಟನೇ ಮುಂಚೆ ಹಾವು ಹೊಡ್ಸೋರು ಬಾಬು ಅಂತಾರೆ ಪಿಕ್ಚರ್ ಶೂಟಿಂಗ್ದಲ್ಲಿ ಅದೆಲ್ಲ ಬ್ಯಾಂಡ್ ಆಗಿದೆ ಈಗ ವ್ಯಾಪಾರ ಮಾಡ್ಕೊಂಡಿದ್ದೀವಿ ಅಪ್ಪವ್ರು ಯಾವಾಗ ಹಿಂಗೆ ಆಗಿದ್ದಾರೆ 1 ವರ್ಷದಿಂದ ಜಾತ್ರೆ ನಡೆದಂಗೆ ನಡೀತಾ ಇದೆ ಈ ರೀತಿ ನಾವು ಮುಂದೆಗೂ ನೋಡೋಕ್ಕಾಗಲ್ಲ ಇನ್ನೂ ನಾವು ನೋಡಿಲ್ಲ ರಾಜಕೀಯದಲ್ಲಿ ಎಲ್ಲ ಹೋಗಿದ್ದಾರೆ ಮಹಾತ್ಮ ಗಾಂಧಿ ಇಂದಿರಾ ಗಾಂಧಿ ಅವರು ಮತ್ತು ತಮಿಳ್ನಾಡಲ್ಲಿ ಎಂ ಜಿ ಆರ್ ಫಿಲಿಮ್ ಸ್ಟೋರ್ ಹೀರೋ ಮತ್ತು MT ರಾಮರಾವ್ ಆಂಧ್ರದಲ್ಲಿ ಎಲ್ಲ ನೋಡಿದ್ದೀವಿ ಅಂದರೆ ಈ ರೀತಿ ಅಪ್ಪು ಮಾಡ್ದಂಗೆ ಯಾವ ರಾಜಕೀಯ ಯಾವ ಹೀರೋ ಮುಂದಗ್ರು ಮಾಡಲ್ಲ ಹಿಂದನ ಆಗಲ್ಲ ಅವರು ಅಪ್ಪುಗೆ ಸಾಟಿ ಯಾರೂ ಇಲ್ಲ ಅಂತೀರಾ ಈ ಪ್ರಪಂಚದಲ್ಲಿ ಅಪ್ಪುಗೆ ಸರಿದೂಗ್ತಕ್ಕಂಥ ವ್ಯಕ್ತಿತ್ವ ಇನ್ನೊಂದಿಲ್ಲ ಅಂತ ಹೇಳ್ತೀರಾ ನೀವು ಇಲ್ಲಿ ಇಷ್ಟು ಒಂದು ವರ್ಷಗಳಿಂದ ನೋಡ್ತಾ ಬರ್ತಾ ಇದು ಅಂದರೆ ಕೋಟಿಗೆ ಒಬ್ಬರು ದೇವರು ಹೆಂಗಿರ್ತಾರೆ ಅದೇ ರೀತಿ ಇವ್ರು ಒಬ್ಬರು ಇದ್ದಾರೆ ಇವ್ರು ಮಾಡಿದ್ದಾರೆ ಕೆಲಸ ಎಷ್ಟೋ ಜನ ಬಡವ್ರ ಮಕ್ಕಳಿಗೆ ಬಡವ್ರಿಗೆ ವ್ಯಾಪಾರ ಮಾಡೋರಿಗೆ ಸುಮಾರು ಜನಕ್ಕೆ ಇದು ಮಾಡಿದ್ದಾರೆ ಅವರು ಒಬ್ಬರು ಕೊಡೋದು ಒಬ್ಬರು ತೊಗೊಳೋದು ಅವ್ರಿಗೆ ಗೊತ್ತಿಲ್ಲ ದೇವ್ರಿಗೆ ಗೊತ್ತದಲ್ಲ ಒಳ್ಳೆ ಪುಣ್ಯ ಕೆಲಸ ಮಾಡಿದ್ದಾರೆ ಅವರು ಈ ರೀತಿ ಎಲ್ಲ ಹೀರೋ ನೋಡಿದ್ದೀವಿ ಅವ್ರವ್ರ ಫ್ಯಾಮಿಲಿ ಅವ್ರವ್ರಿಗೆ ಅವ್ರವ್ರು ಮಾಡ್ತಾರೆ ಈ ರೀತಿ ಅಪ್ಪವ್ರ ಫ್ಯಾಮ್ಲಿಗೂ ಗೊತ್ತಾಗಿಲ್ಲ ಅಷ್ಟು ಜನಕ್ಕೆ ಪಾಪ ಕಣ್ಣಿಲ್ಲದವ್ರಿಗೆ ಮತ್ತು ಬಡವ್ರಿಗೆಲ್ಲ ಅನುಕೂಲ ಮಾಡಿದ್ದಾರೆ ಈ ರೀತಿ ಯಾವ ಹೀರೋನೂ ಮಾಡಲ್ಲ ಹಿಂಗೆ ಮುಂದೆ ಅಂದರೆ ಮಾಡಬೇಕಂದ್ರೆ ನೋಡಿಕೊಂಡು ಕಲಿಬೇಕು ಇದು ಈ ರೀತಿ ಮಾಡಿದರೆ ಒಂದು ಹೆಸರು ಇರಬೇಕು ದೊಡ್ಡ ಮನೆಗಳು ಅಂದರೆ ಇದು ನೋಡಿ ಹೆಸರು ಅಣ್ಣ ಇದು ಈ ಪಿಟೀಲು 200 ರೂಪಾಯಿ ಅಂತೀವಿ 150 ರೂಪಾಯಿ 100 ರೂಪಾಯಿ 200 ರೂಪಾಯಿ ಈ ರೀತಿ ಸೇಲ್ ಆಗ್ತದೆ ಈಗ ಈ ಹಬ್ಬದಲ್ಲಿ ಎಲ್ಲ ಈ ಜಾತ್ರೆಯಲ್ಲಿ ಈ ರೀತಿ ನಡೀತಾ ಇದೆ ವ್ಯಾಪಾರ ಈ 1,000 2,000 ವ್ಯಾಪಾರ ಆಗ್ತದೆ ಭಾನುವಾರ ಶನಿವಾರ ಖಾಲಿ ದಿವಸ 500 600 ಆಗ್ತದೆ ಇದ್ರ ಕಡೆಯಿಂದ ಒಂದು 2 ವರ್ಷದಿಂದ ನಮಗೆ ಚಿಂತೆನೇ ಇಲ್ಲ ಅಪ್ಪರು ಯಾವಾಗ ಹೋಗಿದ್ದಾರೆ ಆವಾಗಿಂದ ಡೈಲಿ ವ್ಯಾಪಾರ ಮಾಡ್ತೀವಿ 500 600 ರೂಪಾಯಿ ದುಡಿತೀವಿ ಭಾನುವಾರ ಶನಿವಾರ 1,000 1,500 ಈ ರೀತಿ ಆಗ್ತದೆ ಮನೆ ಖರ್ಚು ಮಕ್ಕಳಿಗೆಲ್ಲ ಇವ್ರ ಕಡೆಯಿಂದ ಎಷ್ಟೋ ಜನ ನಾವು ಬದುಕ್ತಾ ಇದ್ದೀವಿ ವ್ಯಾಪಾರ ಮಾಡಿಕೊಂಡು ನೋಡಿ ಅವ್ರ ರೆಕಾರ್ಡ್ ನಾನು ಬರೆಸ್ತೀನಿ ಹಾಡು SSS ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿ ಹೋದನು ಪರಮಾತ್ಮ ನಮ್ಮನ್ನು ಅಗಲಿ 1 ವರ್ಷಗಳು ಕಳೆದರೂ ಕೂಡ ಅವರು ಇದಕ್ಕಿಂತ ಮುಂಚೆ ಸಾಮಾಜಿಕ ಸೇವೆಯನ್ನು ಮಾಡಿದ್ದಾರೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋ ವ್ಯಕ್ತಿತ್ವ ದೊಡ್ಡ ವ್ಯಕ್ತಿತ್ವ ಪರಮಾತ್ಮನದು ಅವರ ಸಾವು ಅವರ ಅಗಲಿಕೆಯ ನಂತರ ಬಹಳಷ್ಟು ಜನ ವ್ಯಾಪಾರಿಗಳಿಗೆ ಬದುಕು ಕಟ್ಟಿಕೊಡ್ಲಿಕ್ಕೂ ಕೂಡ ಅವರು ಸ್ಫೂರ್ತಿಯಾದರು ಆದರ್ಶವಾದರು ಅಂದರೆ ವಾರಾಂತ್ಯಕ್ಕೆ ವೀಕೆಂಡ್ಗೆ ಬರ್ತಕ್ಕಂಥ ಜನಸಾಗರದಲ್ಲಿ ವ್ಯಾಪಾರಿಗಳು 2,000 3,000 ಈ ರೀತಿಯಾಗಿ ಸಣ್ಣ ಪುಟ್ಟ ಪಿಟೀಲು ಟ್ಯಾಟು ಹಾಕೋರು ಸ್ಟಿಕ್ಕರ್ಸ್ ಮಾರೋರು ಕೂಡ ಒಂದು ದಿನಕ್ಕೆ 2,000 ಗಟ್ಟಲೆ ದುಡಿತಾರೆ ಅಂದರೆ ಅಪ್ಪು ಅವರ ವ್ಯಾಲ್ಯೂ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ